ಉಡುಪಿಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಪ್ರಮುಖವಾಗಿ ಮೂಡ ನಿಡಂಬೂರು ದೈವಸ್ಥಾನ ಜಲಾವೃತ ಆಗಿದೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಬಿತ್ತ ಭಾರಿ ಮಳೆಗೆ ಅಗಾಧ ಪ್ರಮಾಣದ ನೀರು ನದಿಯಲ್ಲಿ ಉಡುಪಿಯತ್ತ ಹರಿತಾ ಇದೆ ಬನ್ನಂಜೆ ಸಮೀಪದ ಮೂಡನಿಡಂಬೂರು ಬ್ರಹ್ಮ ಬೈದರ್ಗಳ ಗರಡಿ ಪ್ರಾಂಗಣ ನೀರಿನಿಂದ ತುಂಬಿಕೊಂಡಿದೆ ಅರ್ಚಕರು ಬೆಳಗ್ಗೆ ನೆರೆ ನೀರಿನಲ್ಲೇ ಬಂದು ಪೂಜೆ ಸಲ್ಲಿಸಿದ್ದಾರೆ ಈ ಬಗ್ಗೆ ನಮ್ಮ ಉಡುಪಿ ಪ್ರತಿನಿಧಿ ದೀಪಕ್ ಜೈನ್ ನಡೆಸಿರುವ ವಾಕ್ ಥ್ರೂ ನಿಮ್ಮ ಮುಂದೆ ಉಡುಪಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಕಳೆದ ಒಂದು ವಾರದಿಂದ ಮಳೆ ಆಗ್ತಾ ಇದೆ ಯೆಲ್ಲೋ ಆರೆಂಜ್ ಮತ್ತು ರೆಡ್ ಅಲರ್ಟ್ಗಳನ್ನ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ನಾವು ಬನ್ನಂಜೆಯಲ್ಲಿದ್ದೇವೆ ಬನ್ನಂಜೆ ಗರಡಿಯ ಮುಂಭಾಗದ ದೃಶ್ಯ ಇದು ಇದು ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಮೂಡ ನುಡೆಂಬೂರು ಅಂದ್ರೆ ಕಳೆದ ಒಂದೆರಡು ವರ್ಷಗಳಿಂದ ಈ ಗರಡಿಗೆ ಮಳೆ ನೀರು ನುಗ್ತಾ ಇರುವಂಥದ್ದು ಕಳೆದ ಬಾರಿ ಕೂಡ ಇದು ವರದಿಯಾಗಿತ್ತು ಈ ಬಾರಿ ಮೊದಲ ಮಳೆಗೆ ಈ ಥರದ ಒಂದು ದೃಶ್ಯವನ್ನು ನೋಡ್ತಾ ಇದ್ದೇವೆ ಅಂದರೆ ಸಂಪೂರ್ಣವಾಗಿ ಬ್ರಹ್ಮ ಬೈದರ್ಕಳ ಗರಡಿಗೆ ಜಲ ದಿಗ್ಬಂಧನ ಆಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೇವೆ ಆ ಭಾಗದಲ್ಲಿ ನಾವು ನೋಡ್ಬೋದು ಎದುರು ಕಡೆ ಗದ್ದೆಗಳು ಇರುವಂಥದ್ದು ಮನೆಗಳಿದೆ ಎಲ್ಲವೂ ಕೂಡ ಜಲಾವೃತ ಆಗಿದೆ ಈ ಮಟ್ಟಕ್ಕೆ ನೀರು ಪ್ರಥಮ ಮಳೆಗೆ ಬಂದಿಲ್ಲ ಅನ್ನೋ ಮಾತುಗಳನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ ಅಂದರೆ ಈ ಭಾಗದಲ್ಲಿ ಸುಮಾರು ಒಂದು ಅರವತ್ತರಿಂದ ಎಂಬತ್ತು ಮನೆಗಳಿವೆ ಈ ಮನೆಗಳು ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು ಈ ಭಾಗದಲ್ಲಿ ಸ್ಥಳೀಯರಾಗಿ ಇಪ್ಪತ್ತು ಮೂವತ್ತು ಮನೆಗಳು ನೆಲೆಸಿದ್ದಾರೆ ಅದರ ಜೊತೆಗೆ ಕೂಲಿ ಕಾರ್ಮಿಕರು ಮನೆಗಳನ್ನು ಬಾಡಿಗೆಗೆ ಪಡೆದು ನೆಲೆಸಿದ್ದಾರೆ ಅಂದರೆ ಬೆಳಗಿನ ಹೊತ್ತಿಗೆ ಈ ಪ್ರಮಾಣದಲ್ಲಿ ನೀರು ಇರಲಿಲ್ಲ ಅನ್ನುವಂಥದ್ದು ಆದರೆ ನಿರಂತರವಾಗಿ ಮಳೆ ಸುರಿದ ಕಾರಣದಿಂದ ಗಾಳಿಯ ಪ್ರಮಾಣ ಹೆಚ್ಚಿದೆ ಹಾಗಾಗಿ ಸ್ವರ್ಣ ನದಿಗೆ ಇರುವಂತಹ ಎಲ್ಲ ಕವಲುಗಳು ತುಂಬಿ ತುಳುಕ್ತಾ ಇದೆ ಇದರ ಪ್ರಮಾಣ ಅಂದರೆ ಇಲ್ಲಿ ಈ ಗರಡಿಗೆ ನೀರು ನುಗ್ಗೋದಕ್ಕೆ ಕಾರಣ ಇಲ್ಲಿನ ಇಂದ್ರಾಣಿ ನದಿ ಇಂದ್ರಾಣಿ ನದಿ ತುಂಬಿ ಹರಿತಾ ಇದೆ ನಾವು ಗರಡಿಯ ಒಳಗೆ ಬಂದಿದ್ದೇವೆ ಯಾವ ಮಟ್ಟಕ್ಕೆ ನೀರು ತುಂಬಿಕೊಂಡಿದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಬೆಳಗಿನ ಪೂಜೆಗೆ ಇಲ್ಲಿ ಬಂದು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಇಷ್ಟು ಪ್ರಮಾಣದಲ್ಲಿ ನೀರು ಇರಲಿಲ್ಲ ಆ ನಂತರ ನೀರಿನ ಮಟ್ಟ ಹೆಚ್ಚಾಗಿದೆ ಅನ್ನುವಂಥದ್ದು ನಾವು ನೋಡಬಹುದು ದೃಶ್ಯಗಳಲ್ಲೂ ಕೂಡ ಇಡೀ